ಹಿರಿಯೂರು ಹೆಸರು ಅಷ್ಟೇ ಅಲ್ಲ, ನಿಮ್ಮ ಈ ಲೆಕ್ಕ ಕೆಲಸ ಮಾಡಿರೋ ಕೂಡ ದೊಡ್ಡದಾಗಿ ಹಿರಿದಾಗಿದೆ ದೊಡ್ಡದಾಗಿದೆ ಅಂತ ಹೇಳಿದ್ರಿ. ಹಿರಿಯೂರಲ್ಲಿ ಯಾಕೆ ಗೆಲ್ತೀನಿ ಅನ್ನೋದು ಕೂಡ ನೀವು ಸ್ಪಷ್ಟವಾಗಿ ಹೇಳ್ತಾ ಇದ್ರಿ, ಕಾರಣ ಕೊಟ್ಟು ಹೇಳ್ತೀರಿ, ಈ ಕಾರಣಕ್ಕೆ ಈ ಕಾರಣಕ್ಕೆ ಈ ಊರು ಈ ಊರು ಈ ಊರು ಈ ಊರು ಅಂತ ಪ್ರತಿ ಊರಿನ ಕೆಲಸ. ನನ್ನ ಕಣ್ಣಿಗೆ ಬಟ್ಟೆ ಕಟ್ಟಿದ್ರು ನಾನು ಯಾವ ಗ್ರಾಮಕ್ಕೆ ಎಷ್ಟೆಷ್ಟು ಅನುದಾನ ತಂದಿದ್ದೀನಿ ಹೇಳಬಲ್ಲೆ, ಯಾವ್ಯಾವ ಇಲಾಖೆಗೆ ಏನೇನು ಕೆಲಸ ಮಾಡಿದ್ದೀನಿ ಪಟ್ಟಿ ಕೊಡಬಲ್ಲೆ, ಶಿಕ್ಷಣ, ಆರೋಗ್ಯ, ನೀರಾವರಿ, ರೋಡ್ಸ್, ಪಿ ಡಬ್ಲ್ಯೂ ಡಿ ರೋಡ್ಸ್, ಬ್ರಿಡ್ಜಸ್, ಇಂಟೀರಿಯರ್ ವಿಲೇಜ್ ರೋಡ್ಸ್, ಕನೆಕ್ಟಿಂಗ್ ರೋಡ್ಸ್, ಗ್ರಾಮ ಪಂಚಾಯತಿ ರಸ್ತೆಗಳು, ಪಿ ಡಿ ಒ ಕೆಲಸಗಳು, ಬೆಸ್ಕಾಂ ಇಲಾಖೆಯಲ್ಲಿ ಯೋಜನೆ ಕೊಟ್ಟರು, ಬೆಳಕು ಅಂತ ಯೋಜನೆ ಕೊಡ್ತು ನಮ್ಮ ಸರ್ಕಾರ, ಅದರಲ್ಲಿ ಎಷ್ಟು ಅರ್ಜಿ ಬಂದಿದೆ ನನ್ನ ತಾಲೂಕಿಗೆ, ಎಷ್ಟು ಜನಕ್ಕೆ ಓಕೆ ಆಗಿದೆ ಅದನ್ನು ನಾನು ನಿಮಗೆ ಮಾಹಿತಿ ಕೊಡಬಲ್ಲೆ. ಪ್ರಧಾನಮಂತ್ರಿ ಯೋಜನೆ 35,000 ಜನ ಫಲಾನುಭವಿಗಳಿದ್ದಾರೆ, 6,000 ಹಣ ಹೋಗ್ತಾ ಇರೋದು, ಅದು ಕೂಡ ಸಮಸ್ಯೆ. 35,000 ರೈತ ಕುಟುಂಬಗಳಿಗೆ ಹೌದು ಹೋಗುತ್ತೆ ನಿಮ್ಮ ಕ್ಷೇತ್ರದಲ್ಲಿ? ಹೌದು ನಮ್ಮ ಕ್ಷೇತ್ರದಲ್ಲಿ. ನಂತರ ನಮ್ಮ ನೀವು ಪ್ರಧಾನಮಂತ್ರಿ ಏನು ರೈತರಿಗೆ ಕಿಸಾನ್ ಯೋಜನೆಯಲ್ಲಿ ಹಣ ಹಾಕ್ತಾರಲ್ಲ, 35,000 ಕುಟುಂಬಗಳಿಗೆ 5 ವರ್ಷದಲ್ಲಿ 50,000 ಹೋಗುತ್ತೆ, ರಾಜ್ಯ ಸರ್ಕಾರ 4,000, ಕೇಂದ್ರ ಸರ್ಕಾರ 6,000, ಒಟ್ಟು ವರ್ಷಕ್ಕೆ 10,000. 5 ವರ್ಷದ ಅವಧಿಯಲ್ಲಿ 50,000 ರೈತರ ಖಾತೆಗೆ ಹೋಗುತ್ತೆ ಒಟ್ಟಾರೆ. ಹೌದು, ಇಲ್ಲ ಅದು ಯಡಿಯೂರಪ್ಪನವ್ರು ಬಂದ್ಮೇಲೆ 4,000 ಮಾಡಿದ್ರು, ಫಸ್ಟ್ ಇಯರ್ ಮೈನಸ್ ಮಾಡಲಿಲ್ಲ, ಸೊ 3 ವರ್ಷ ತಗೋಬಹುದು 4,000. ಸೊ ಒಟ್ಟಾರಿಯಾಗಿ ರೈತರ ಖಾತೆಗೆ ವಾರ್ಷಿಕವಾಗಿ 10,000 ಒಂದು ಟರ್ಮ್ ಲೆಕ್ಕ ಹಾಕೊಂಡ್ರೆ 50,000. ಓಕೆ, ಇವೆಲ್ಲವೂ ಕೂಡ ನಿಮ್ ಕೈ ಹಿಡಿಯುತ್ತೆ, ಹಾಗಾಗಿ ನಾನು ಗೆಲ್ತಿ. ನಾಟ್ ಓನ್ಲಿ ಪೂರ್ಣಿಮಾ ಅವ್ರ ಕೆಲಸ ಅಷ್ಟೇ, ಅವೆಲ್ಲ ಫಾಲೋ ಅಪ್ ಕೂಡ ಮಾಡಿದ್ದೀನಿ ನಾನು. ಫಾಲೋ ಅಪ್ ಮಾಡಿದೀರಾ? ಹೌದು, ಇವೆಲ್ಲ ಹೋಗ್ತಿದ್ಯಾ ಇಲ್ವಾ? 32,000 ಜನದಲ್ಲಿ ಕೆಲವು ಸಾರಿ ಪತ್ರಿಕೆಗಳು ಬಂತು, ಇವುಗಳಲ್ಲೆಲ್ಲ ಮೋಸ ಆಗಿದೆ, ಕೆಲವು ರೈತರು ಆ ಸಂದರ್ಭದಲ್ಲಿ ಅಧಿಕಾರಿಗಳನ್ನ ಕರೆದು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ ನೋಡ್ಕೊ. ಮತ್ತೆ ಎಲ್ಲೋ ಮಳೆ ಬಂದು ಈಗ ಮೊನ್ನೆ ಮನೆ ಬಿತ್ತು, ಸರ್ಕಾರ ಘೋಷಣೆ ಮಾಡ್ತು ಪೂರ್ತಿ ಬಿದ್ದಿರೋದಕ್ಕೆ 5 ಲಕ್ಷ, ಅರ್ಧ ಬಿದ್ದರೆ 3 ಲಕ್ಷ, ಸುಮ್ಮನೆ ಏನೂ ಇಲ್ಲ, ನೀರು ನುಗ್ಗಿದೆ ಅಂದರೆ 10,000. ಇದು ಸುಮ್ಮನೆ ಅಧಿಕಾರಿ ಹೇಳ್ದ ಅಂತ ಹೇಳಿ ಇಲ್ಲ, ಎಲ್ಲ ಏರಿಯಾಗೂ ವಿಸಿಟ್ ಮಾಡಿದ್ದೀನಿ ನಾನು, ಮತ್ತು ಪ್ರತಿ ಗ್ರಾಮ ಪಂಚಾಯತಿ ಗ್ರಾಮ ಸಭೆಗಳು ಮಾಡಿದ್ದೀನಿ ಹಲವಾರು ಸುತ್ತಲಿ, ಮತ್ತು ಹೆಲ್ತ್ ಕ್ಯಾಂಪ್ಸ್ ಅರೇಂಜ್ ಮಾಡಿಸಿದ್ದೀನಿ. 22 ಗ್ರಾಮ ಪಂಚಾಯತಿಯಲ್ಲಿ ಹೆಲ್ತ್ ಕ್ಯಾಂಪ್ ಮಾಡಿದ್ದೇನೆ ನಾನು, ಇಂಡಿವಿಜುವಲ್ ಹೆಲ್ತ್ ಕ್ಯಾಂಪ್ಸ್. ಸೊ ಬರೀ ಸರ್ಕಾರದಿಂದ ಹಣ ತರೋದೊಂದೇ ಅಲ್ಲ, ಈ ರೀತಿ ಸೋಷಿಯಲ್ ವರ್ಕ್ಸು, ಮತ್ತು ಹೆಣ್ಮಕ್ಳಿಗೆ ಉಚಿತವಾಗಿ ಟೈಲರಿಂಗ್ ಕ್ಲಾಸಸ್ ಮಾಡಿಸಿದ್ದೀನಿ, ಮತ್ತು ಉದ್ಯೋಗ ಮೇಳನ 2017 ಮಾಡಿಸಿದ್ದೆ, 2018 ಮಾಡಿಸಿದ್ದೆ, 20 ಫಿಕ್ಸ್ ಮಾಡಿದ್ವಿ, ಕೊರೋನಾ ಕಾರಣ ಆಗಲಿಲ್ಲ. ಕಳೆದ ವರ್ಷ ಉದ್ಯೋಗ ಮೇಳ ಮಾಡಿಸಿದ್ದೀವಿ, 1,100 ಜನಕ್ಕೆ ಕೆಲಸ ಕೊಡಿಸಿದ್ದೀವಿ ನಾವು ಉದ್ಯೋಗ ಮಾಡಿದ್ರೆ ಮೊನ್ನೆ ಲೇಟೆಸ್ಟ್. ಮತ್ತು ಹೆಲ್ತ್ ಕ್ಯಾಂಪ್ಸ್ ನಾನು ಈಗಾಗಲೇ ಹೇಳಿದೆ. ಮತ್ತು ಮಹಿಳೆಯರಿಗೆ ಇನ್ನೊಂದು ತಮಗೆ ಹೇಳಲೇಬೇಕು, ಬರೀ ರೋಡು, ಮೋರಿ, ಮನೆ ಅಲ್ಲ, ನಮ್ಮಲ್ಲಿ ಫಾರೆಸ್ಟ್ ಉಳಿಸುವಂಥ ಕೆಲಸ ಮಾಡಿದ್ದೇನೆ. ನಾಡು ಕಾಡು ಉಳಿದ್ರೇ ನಾಡು ಉಳಿಯೋದು, ಪ್ರಕೃತಿಗೆ ಹೆಚ್ಚು ಗೌರವವನ್ನು ಕೊಡೋಳು ನಾನು. ಸೊ ಹಾಗಾಗಿ ಉತ್ತರ ಗುಡ್ಡ ಅಂತ ಹೇಳಿ ಇದೆ ನಮ್ಮಲ್ಲಿ, ಇಟ್ ಈಸ್ ವಿವಿ ಸಾಗರಕ್ಕೆ ಅಟ್ಯಾಚ್ಡ್ ಫಾರೆಸ್ಟ್, ಅದು 26,000 ಹೆಕ್ಟರ್ ದೊಡ್ಡ ಪ್ರಮಾಣದಲ್ಲಿ. ಹೌದು, ಅದು 28 ಅಂತ ಕಾಣುತ್ತೆ, 26,000 ಹೆಕ್ಟರ್. ಆ ಉತ್ತರ ಗುಡ್ಡವನ್ನು ವೈಲ್ಡ್ ಲೈಫ್ ಸ್ಯಾಂಚುರಿಯಾಗಿ ಸರ್ಕಾರದಲ್ಲಿ ಡಿಕ್ಲೇರ್ ಮಾಡಿಸಿದ್ದೇನೆ. ನಾನು ಈ ಪ್ರಪೋಸಲ್ ಇಟ್ಟಾಗ ಮುಖ್ಯಮಂತ್ರಿಯವ್ರಿಗೆ ಭಾಳ ಆಶ್ಚರ್ಯ ಆಯಿತು, ಯಡಿಯೂರಪ್ಪನವ್ರಿಗೆ. ನಾನು ಬೋರ್ಡ್ ಮೆಂಬರ್ ಕೂಡ, ವೈಲ್ಡ್ ಲೈಫ್ ಬೋರ್ಡ್ ಮೆಂಬರ್. ಓಕೆ, ಏ ನಿಜವಾಗ್ಲೂ ಕೊಡ್ತಾ ಇದೆಯೇನೇ ಅಂತಂದರು. ಒಪ್ಪಿದೆಯಾ ನೀನು? ಎಲ್ಲ MLAಗಳು ತಕರಾರು ಮಾಡ್ತಾರೆ ಅಂತಂದರು. ಇಲ್ಲ ಸರ್, ಅದಾಗಲೇಬೇಕು ಅಂತ ಹೇಳಿದೆ. ಸೊ ವೈಲ್ಡ್ ಲೈಫ್ ಸ್ಯಾಂಚುರಿಯಾಗಿ ಆನಂದ್ ಸಿಂಗ್ ಮಿನಿಸ್ಟರ್ ಇದ್ದರು. ಓಕೆ, ಸೊ ಅವ್ರು ಆದ ತಕ್ಷಣ ಕತ್ತಿ ಸರ್ ಬಂದ್ರಲ್ಲ, ಕತ್ತಿ ಸರ್ ಫೋನ್ ಮಾಡಿದ್ರು, ಏ ಪೂರ್ಣಿಮಾ ಏನಿದು ಅರಣ್ಯ ಮಾಡಿಸ್ತಾ ಇದೆಯಾ, ನಿಜನಾ ಅಂತ. ಹ್ಞೂ ಸರ್, ಆಗಬೇಕು ಅಂತಂದೆ. ಅಲ್ಲಿ ಜನ ಯಾರು ವಾಸ ಮಾಡ್ತಿಲ್ಲ ಆ ಭಾಗದಲ್ಲಿ? ಅಂದರೆ ಹಳ್ಳಿಗಳು ಸುತ್ತು ಇದ್ದಾವೆ, ಮುಂದೆ ನಾವು ಹಾಗೆ ಬಿಟ್ಟರೆ ಎನ್ಕ್ರೋಚ್ ಮಾಡ್ಕೊಂಡು ಬರ್ತಾರೆ, ಅದಾಗಬಾರ್ದಲ್ವಾ? ಫಾರೆಸ್ಟ್ ಉಳಿಬೇಕು. ಕಾಡು ಉಳಿದ್ರೆ ಮಳೆ ಬರುತ್ತೆ, ಮಳೆ ಬಂದ್ರೆ ರೈತರು ಚೆನ್ನಾಗಿರ್ತಾರೆ, ಊರು ಚೆನ್ನಾಗಿರುತ್ತೆ, ಭೂಮಿನೇ ಚೆನ್ನಾಗಿರುತ್ತೆ, ಮನುಕುಲನೇ ಚೆನ್ನಾಗಿರುತ್ತೆ. ಸೊ ಹಿರಿಯೂರಲ್ಲಿ ನೀವು ಬಹಳಷ್ಟು. ಹೌದು, ಮತ್ತೆ ಉತ್ತರ ಗುಡ್ಡ 1 ವರ್ಷದಲ್ಲಿ ನಮ್ಮ ಕರ್ನಾಟಕ. ಅದಕ್ಕೆ ಯಾರು ವಿರೋಧ ಮಾಡಲಿಲ್ಲ ಜನಗಳು? ಅಂದ್ರೆ ಅದಕ್ಕೆ ವಿರೋಧ ಮಾಡಲಿಲ್ಲ, ಅಪಪ್ರಚಾರ ಮಾಡಿದ್ರು. ಅಪಪ್ರಚಾರ ಯಾವ ರೀತಿ ಮಾಡಿದ್ರು ಅಂದ್ರೆ, ಆ ಕಾಡಿಗೆ ಜಾಸ್ತಿ ನಮ್ಮ ಸಮುದಾಯದವರು ನಾಯಕರು ಕುರಿಯನ್ನ ಮೇಯಿಸಕ್ಕೆ ಕರ್ಕೊಂಡು ಹೋಗ್ತಾರೆ, ಹುಲ್ಲು ಸಿಗುತ್ತಲ್ಲ. ಸೊ ಇದು ಮಾಡಿಬಿಟ್ರೆ ಹುಲ್ ಮೇಯ್ಸಕ್ಕೆ ಕರ್ಕೊಂಡು ಹೋಗೋಕ್ಕಾಗಲ್ಲ, ಪೂರ್ಣಿಮಾ ಅವರು ನಿಮ್ಮ ವಿರೋಧಿ ಅಂತ ಹಾಕ್ಕೊಂಡ್ರು. ಮತ್ತು ಅಲ್ಲಿ ಕೆಲವು ಟೆಂಪಲ್ಸ್ ಇದ್ದಾವೆ,
ಅದಕ್ಕೆ ತುಂಬ ಎಲ್ಲ ಸಮಾಜದವರು ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾರೆ. ಈ ನಮ್ಮ ದೇಶ ಹೇಗೆ ಅಂತಂದರೆ, ನೀವೆಷ್ಟೇ ಹೋಗಲಿ ನಮ್ಮ ಕೆಲವು ಕಲ್ಚರ್ನ ನಾವು ಬಿಡಕ್ಕೆ ತಯಾರಿಲ್ಲ. ಸೊ ಅದಕ್ಕೇನು ಸಮಸ್ಯೆ ಇಲ್ಲ ಇದರಿಂದ? ಈಗ ಈಗಿಲ್ಲ, ಅದನ್ನು ಹಬ್ಬಿಸಿದ್ರು ಅದಕ್ಕೆಲ್ಲ ಸಮಸ್ಯೆ ಅಂತ. ಸೊ ನಾನು ಅದನ್ನು ಕ್ಲಾರಿಫೈ ಮಾಡಿದೆ, ಇದಕ್ಕೂ ಅದಕ್ಕೂ ಯಾವುದೇ ಸಮಸ್ಯೆ ಇಲ್ಲ. ಮೋಸ್ಟ್ಲಿ ಟೈಮ್ ಲಿಮಿಟ್ ಮಾಡ್ತಾರೆ ಅಷ್ಟೇ, ನಿಮಗೆ ಹೆಂಗಂದ್ರೆ ಹಂಗೆ ಹೋಗೋಕೆ ಬಿಡಲ್ಲ. ಆ ಟೈಮಲ್ಲಿ ನೀವು ಹೋಗಿ ಪೂಜೆ ಪುನಸ್ಕಾರ, ನಿಮ್ಮ ಸಂಪ್ರದಾಯಕ್ಕೂ ಅಡ್ಡಿ ಇಲ್ಲ, ನಿಮ್ಮ ಕುರಿ ದನ ಮೇಯ್ಸಕ್ಕೂ ಅಡ್ಡಿ ಇಲ್ಲ. ಓಕೆ, ಹಿರಿಯೂರು ಶಾಸಕಿ ಪೂರ್ಣಿಮಾ ಅವರು ಕೇವಲ ರೋಡು ಮೋರಿ ಇದಿಷ್ಟೇ ಅಲ್ಲ, ಜನಗಳಿಗೇನು ಬೇಕು, ಉದ್ಯೋಗ ಸೃಷ್ಟಿಗೇನು ಬೇಕು, ರೈತರಿಗೇನು ಬೇಕು, ಕಾಡು ಉಳ್ಸಕ್ಕೇನು ಮಾಡಬೇಕು, ಹಿರಿಯೂರಲ್ಲೂ ಒಂದು ಈ ತರ ಇಷ್ಟು ಎಕರೆ ಪ್ರದೇಶವನ್ನು ಹೆಂಗಿದೆ ಅಂದರೆ, ಔತ್ರೆ ಗುಡ್ಡನ ನಾನು ವಿಸಿಟ್, ನನ್ನ ಹಸ್ಬೆಂಡ್ ಫಸ್ಟ್ ಹೋಗಿ ವಿಸಿಟ್ ಮಾಡ್ಕೊಂಡು ಬಂದಿದ್ರು, ಮತ್ತು ನಮ್ಮ ಕಾರ್ಯಕರ್ತ ರಘುರಾಮ್ ಅಂತೇಳಿ ಸೋಷಿಯಲ್ ಲೈಫ್ ವೈಲ್ಡ್ ಲೈಫ್ ವಾರ್ಡನ್ನ ಕೆಲಸ ಮಾಡ್ತಾನೆ, ಒಂದು ಜಿಲ್ಲೆಗೆ ಒಬ್ರು ಇರ್ತಾರೆ. ಸೊ ಅವರು ನಮ್ಮ ಯಜಮಾನರು ಇವರೆಲ್ಲ ಸೇರಿ ಅದನ್ನು ಹೋಗಿ ನೋಡ್ಕೊಂಬಂದು ನಂಗೆ ಹೇಳಿದ್ರು, ತುಂಬ ಚೆನ್ನಾಗಿದೆ ನೀನು ಬರಬೇಕು ಅಂತ. ನಂಗೆ ಹೋಗಿ ನೋಡಿದಾಗ ನನಗೆ ಆಶ್ಚರ್ಯ ಆಯಿತು, ಹಿರಿಯೂರಲ್ಲಿ ಇಂಥ ಒಂದು ಸುಂದರವಾದ ಜಾಗ ಇದೆಯಾ ಅಂತ. ಎಷ್ಟು ಜನ ನಂಗೆ ಪ್ರವಾಸೋದ್ಯಮ ಕೂಡ ಅದು ಇಂಪ್ರೂವ್ ಆಗುತ್ತೆ, ಹೌದಾಗತ್ತೆ. ಎಷ್ಟು ಜನ ನಂಗೆ ಫೋನ್ ಮಾಡಿದ್ರು ಅಂದರೆ, ನೀವು ಬಿಲೀವ್ ಮಾಡ್ತಿರೋ ಇಲ್ವೋ, ಇನ್ಕ್ಲೂಡಿಂಗ್ ನಮ್ಮ ತಾಲೂಕಿನವರು ಅಮೇರಿಕಾದಲ್ಲಿರೋರು ಬೇರೆ ದೇಶದಲ್ಲಿರೋರು ಫೋನ್ ಮಾಡಿದರು, ಯು ಹ್ಯಾವ್ ಡನ್ ಎ ಗುಡ್ ಜಾಬ್. ನಮಗೆ ಹಿರಿಯೂರಲ್ಲಿ ಹುಟ್ಟು ಬೆಳೆದಿರೋ ನಾವು ಅದನ್ನು ನೋಡಿಲ್ಲ, ನಮಗಿದು ಗೊತ್ತೇ ಇಲ್ಲ, ಇಷ್ಟು ಚೆನ್ನಾಗಿದೆ ಈ ಜಾಗ. ಊಟಿ ತರ ಇರುತ್ತೆ ನಿಮಗೆ ನವೆಂಬರ್ ಡಿಸೆಂಬರ್ ಅಲ್ಲಿ ಹಿರಿಯೂರು ಅಂದ್ರೆ ಆ ಉತ್ತರೆ ಗುಡ್ಡ ಸೂಪರ್ ಆಗಿದೆ, ಕೆಲವು ಪ್ರಾಣಿಗಳು ಅಲ್ಲಿದ್ದಾವೆ, ಹಂಗಾಗಿ ಹೋಗಿ ಬಂದಿದೀಯ ನೀನು, ತುಂಬಾ ಚೆನ್ನಾಗಿದೆ. ಇದನ್ನು ವೈಲ್ಡ್ ಲೈಫ್ ವಾರ್ಡನ್ ಡಿಕ್ಲೇರ್ ಮಾಡಿದ್ಮೇಲೆ, ವೈಲ್ಡ್ ಲೈಫ್ ಸ್ಯಾಂಚುರಿ, ಕೆಲವರೆಲ್ಲ ಫೋನ್ ಮಾಡಿ ನನಗೆ ಥ್ಯಾಂಕ್ಸ್ ಹೇಳಿದ್ದಾರೆ. ನಾನು ಫೋನ್ ಎತ್ತದೆ ಇದ್ರೆ ವಾಟ್ಸಪ್ ಅಲ್ಲಿ. ಕೇವಲ ಕಾಡು ಅಂತಂದ್ರೆ ಮಲೆನಾಡು ಭಾಗ ಇತ್ತಲ ಕಡೆ ಮಹದೇಶ್ವರಂ ಬೆಟ್ಟ ಅನ್ಕೊಂಡಂತ ಲೆಕ್ಕಾಚಾರದ ನಡುವೆ ನೀವು ಚಿತ್ರದುರ್ಗ ಜಿಲ್ಲೆ ಹಿರಿಯೂರಲ್ಲೂ ಕೂಡ ಇಂಥ ಪ್ರದೇಶ ಇದೆ ಅಂತ. ಅದಕ್ಕೆ ಮೊನ್ನೆ ನಮ್ಮಲ್ಲಿ 100 ಜನ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗಿದ್ದೆ ಆ ಜಾಗಕ್ಕೆ. ಹೌದಾ? ನೋಡ್, ಅವರೆಲ್ಲ ನಾವು ನೋಡಿಲ್ಲ ಮೇಡಮ್ ಅಂತಿದ್ರು. ಆಯ್ತು ಬನ್ನಿ, ನಾನೇ ಕರ್ಕೊಂಡು ಹೋಗ್ತೀನಿ. ಮೊನ್ನೆ ಫೈನಲ್ ನೋಟಿಫಿಕೇಶನ್ ಆಯಿತು 2 ತಿಂಗಳಿಂದ. ಆದಾಗ ಎಲ್ಲ 100 ಜನ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗಿ ನಾವೆಲ್ಲ ಸುತ್ತಾಕೊಂಡು ಅಲ್ಲೇ ಬ್ರೇಕ್ಫಾಸ್ಟ್ ಮಾಡಿ ಬಂದ್ವಿ.